ಎ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಏಳು ಮತ್ತು ಎಂಟನೆಯ ತರಗತಿಯ ಶೇಕಡ ನಲವತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಮಾತ್ರ ಸಿಂಪಲ್ ಇಂಗ್ಲಿಷನ್ನು ಓದಬಲ್ಲರು ಮತ್ತು ಬೇಸಿಕ್ ಆರ್ಥಮೆಟಿಕ್ ಸಮಸ್ಯೆಗಳನ್ನು ಸಾಲ್ವ್ ಮಾಡಬಲ್ಲರು ಯಾಕೆ ಹೀಗಾಗ್ತಿದೆ ಏನಿದಕ್ಕೆ ಸೊಲ್ಯೂಷನ್ ಅನ್ಕೋತಿದ್ದೀರಾ ಈ ಚಿತ್ರಣವನ್ನು ಬದಲಿಸಲಿಕ್ಕೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ ಹೌದು ವಿದ್ಯಾಪೋಷಕ ಸಂಸ್ಥೆ ಯುವ ಫೆಲೋಶಿಪ್ ಎರಡು ಸಾವಿರದ ಇಪ್ಪತ್ತೊಂದನ್ನು ಲಾಂಚ್ ಮಾಡ್ತಾ ಇದ್ದು ನೀವೇನಾದರೂ ಪದವಿಯನ್ನು ಮುಗಿಸಿ ಬೋಧನೆಯಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದರೆ ಈ ಕೂಡಲೇ ರಿಜಿಸ್ಟರ್ ಮಾಡಿಕೊಳ್ಳಿ ಮತ್ತು ಸರ್ಕಾರಿ ಕನ್ನಡ ಶಾಲೆಗಳ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬದಲಿಸಲಿಕ್ಕೆ ಹಿಂದೆ ದೃಢ ಸಂಕಲ್ಪ ಮಾಡಿ ಎರಡು ಸಾವಿರದ ಒಂದರಿಂದ ನಿರಂತರವಾಗಿ ವಿದ್ಯೆಯನ್ನು ಪೋಷಿಸ್ತಾ ಇರುವಂತಹ ವಿದ್ಯಾಪೋಷಕ ಸಂಸ್ಥೆ ಇದೀಗ ಸರ್ಕಾರಿ ಕನ್ನಡ ಶಾಲಾ ಮಕ್ಕಳಿಗಾಗಿ ಫೆಲೋಶಿಪ್ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದೆ ಏನಿದಕ್ಕೆ ಅರ್ಹತೆಗಳು ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಹಾಯ್ ನಾನು ಮೃತ್ಯುಂಜಯ್ ವೆಲ್ಕಮ್ ಟು ವಿದ್ಯಾಪೋಷಕ್ ಅರ್ಹತೆಗಳು ಹೀಗಿದ್ದಾವೆ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಜ್ಞಾನ ಮತ್ತು ಹಿಡಿತವಿರಬೇಕು ಬೇಸಿಕ್ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು ಯಾವುದಾದರೂ ಬೋಧನಾ ಅನುಭವವನ್ನು ಅಥವಾ ಟ್ಯೂಷನ್ ಕ್ಲಾಸ್ ಮಾಡಿದರ ಅನುಭವವನ್ನು ಹೊಂದಿದರೆ ಉತ್ತಮ ಗರಿಷ್ಠ ವಯೋಮಿತಿ ಇಪ್ಪತ್ತಾರು ಸ್ಟಡಿ ಮಟೀರಿಯಲ್ಸನ್ನು ಲೆಸನ್ ಪ್ಲ್ಯಾನ್ಗಳನ್ನು ಆಕ್ಟಿವಿಟೀಸ್ಗಳನ್ನು ರಚಿಸುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ಇದಿಷ್ಟು ಈ ಫೆಲೋಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಇರುವಂತಹ ಸಾಮಾನ್ಯ ಅರ್ಹತೆಗಳು ಇನ್ನು ಆಯ್ಕೆ ಪ್ರಕ್ರಿಯೆ ಒಟ್ಟು ಮೂರು ಹಂತದಲ್ಲಿ ನಡೆಯಲಿದ್ದು ಮೊದಲ ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಅಂದರೆ ಸ್ವ ವಿವರಗಳನ್ನು ಒಳಗೊಂಡಂತಹ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಮಾನ್ಯವಾಗಿದ್ದರೆ ಯೋಗ್ಯವಾಗಿದ್ದರೆ ಅದು ಎರಡನೇ ಹಂತಕ್ಕೆ ಶಾರ್ಟ್ ಲಿಸ್ಟ್ ಆಗುತ್ತೆ ಎರಡನೇ ಹಂತದಲ್ಲಿ ಒಂದು ಕನ್ನಡ ಮತ್ತೊಂದು ಇಂಗ್ಲಿಷ್ ಭಾಷೆ ಎರಡು ಪ್ರಬಂಧಗಳನ್ನು ಬರೆಯುವುದು ಮತ್ತು ಒಂದು ಸ್ಯಾಂಪಲ್ ಟೀಚಿಂಗ್ ಕ್ಲಾಸ್ ವಿಡಿಯೋ ಜೊತೆಗೆ ಲೆಸನ್ ಪ್ಲಾನ್ ಅನ್ನು ಸಂಸ್ಥೆ ನಿಮ್ಮಿಂದ ಕೇಳುತ್ತೆ ನೀವೇನಾದರೂ ಎರಡನೇ ಹಂತದ ಆಯ್ಕೆ ಪ್ರಕ್ರಿಯೆಯಿಂದ ಪಾಸ್ ಆದರೆ ಅಂತಿಮವಾಗಿ ಇಂಟರ್ವ್ಯೂ ಮೂಲಕ ವಿದ್ಯಾಪೋಷಕ ಸಂಸ್ಥೆ ನಿಮ್ಮನ್ನು ಫೆಲೋ ಆಗಿ ಆಯ್ಕೆ ಮಾಡುತ್ತೆ ಇದಿಷ್ಟು ಅರ್ಹತೆ ಮತ್ತು ನೇಮಕಾತಿ ಪ್ರಕ್ರಿಯೆ ಕುರಿತಾಗಿ ಇರುವಂತಹ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ನಮ್ಮ ವಿದ್ಯಾಪೋಷಕ ಸಂಸ್ಥೆಯ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಎನ್ ಜಿ ಒ ಥ್ಯಾಂಕ್ ಯು